ಇನ್ನು ಬೈಲ ಕ್ಷೇತ್ರ ಬೈಲ ಒಂಗಲದಲ್ಲಿ ಹಾಲಿ ಶಾಸಕರು ಮಹಾಂತೇಶ್ ಕೌಜಲಗಿ ಕಾಂಗ್ರೆಸ್ ಶಾಸಕರು ಬಿಜೆಪಿಯಿಂದ ಜಗದೀಶ್ ಮೇಟಗುಡ್ಡ ಎಸ್ ಎಂ ಎಲ್ ಡಾಕ್ಟರ್ ವಿಶ್ವನಾಥ್ ಪಾಟೀಲ್ ಮಾಜಿ ಶಾಸಕ ಇಬ್ಬರು ಕೂಡ ಎಕ್ಸ್ ಎಂ ಎಲ್ ವಿಶ್ವನಾಥ್ ಪಾಟೀಲ್ ಪಿಯಿಂದ ಗೆದ್ದಿದ್ರು ಹದಿಮೂರಲ್ಲಿ ಜಗದೀಶ್ ಮೇಟೆಗುಡ್ಡ ಎಂಟಲ್ ಎಂಟಲ್ಲಿ ಬಿಜೆಪಿಯಿಂದ ಗೆದ್ದಿದ್ರು ಇಬ್ರು ಕಿತ್ತಾಡ್ಕಂಡ್ ಲಾಸ್ಟ್ ಟೈಮು ವಿಶ್ವನಾಥ್ ಪಾಟೀಲ್ ಟಿಕೆಟ್ ಕೊಟ್ಟರು ಜಗದೀಶ್ ಮೇಟೆಗುಟ್ಟ ಇಂಡಿಪೆಂಡೆಂಟ್ ನಿಂತ್ಕೊಂಡ್ರು ಮಹಾಂತೇಶ್ ಗೆ ಎತ್ಕೊಂಡ್ರು ಈ ಸರ್ ಮತ್ತೆ ಜಗದೀಶ್ ಮೇಟಗುಡ್ಡ ಬಿಜೆಪಿ ಬಂದವರೆ ಇಬ್ಬರು ಟಿಕೆಟ್ ಕೊಡ್ತಾರೆ ಬಂಡಾಯ ಹೋಗೋ ಸಾಧ್ಯತೆ ಇಲ್ಲ ಹೌದು ಯಾರಿಗೊಬ್ರು ಕೊಡ್ತಾರಲ್ಲಿ ಜಗದೀಶ್ ಮಠಗುಟ ಟಿಕೆಟ್ ಆಗ್ಬೋದು ಅಂತ ಹೇಳಲಾಗ್ತದೆ ಅವ್ರು ಕೊಟ್ರೆ ಗೆಲ್ಲತ್ತೆ ಅಂತ ಹೇಳ್ತಾವ್ರೆ ಜೆಡಿಎಸ್ ಇಂದ ಶಂಕರ್ ಮಾಲ ನಿಲ್ತಾರೆ ಬೈಲಹೊಂಗಲ್ದಲ್ಲಿ ಸದ್ಯಕ್ಕೆ ಬಿಜೆಪಿ ಟ್ರೆಂಡ್ ಅಲ್ಲಿದೆ ಬಿಜೆಪಿ ಕಾಯ್ದುಕೊಂಡಿದೆ ಜಗದೀಶ್ ಅನ್ನೋ ಕಾರಣಕ್ಕೆ ಜಗದೀಶ್ ಕಾರಣಕ್ಕೆ ಮುನ್ನಡೆಯನ್ನು ಕಾಯ್ದುಕೊಂಡಿದ್ದಾರೆ ಮನೆ ಮಂದಿ ಎಲ್ಲ ಪ್ರತಿದಿನ ಜಿನಿ ಮೊಳಕೆ ಕಟ್ಟಿದ ಕಾಳಿನ ಪೌಡರ್ ಆಹಾರ ಸೇವಿಸಿ ಡಬಲ್ ಎನರ್ಜಿ ಪಡೆಯಿರಿ ಯಾಕಂದ್ರೆ ಮೊಳಕೆ ಕಟ್ಟಿದ ಕಾಳಿನ ಆಹಾರ ದೇಹಕ್ಕೆ ಹಂಡ್ರೆಡ್ ಪರ್ಸೆಂಟ್ ಪೋಷಕಾಂಶ ಒದಗಿಸುತ್ತೆ ಆರು ತಿಂಗಳ ನಂತರ ಮಕ್ಕಳಿಗೆ ಯಾವ ಆಹಾರ ಕೊಡಬೇಕು ಅಂತ ತುಂಬಾ ಯೋಚನೆ ಮಾಡ್ತಿದಿರಾ ಹಾಗಾದ್ರೆ ಮಕ್ಕಳಿಗೆ ಮೊಳಕೆ ಕಟ್ಟಿದ ಧಾನ್ಯದಿಂದ ತಯಾರಾದ ಸರಿ ಹಿಟ್ಟು ಕೊಟ್ಟರೆ ನಿಮ್ಮ ಮಕ್ಕಳು ದಷ್ಟಪುಷ್ಟವಾಗಿ ಪುಷ್ಟವಾಗಿ ಬೆಳಿತಾರೆ ಆರೋಗ್ಯವಾಗಿರ್ತಾರೆ ತದಾ ನಗನಾಗ್ತಾ ನೆಮ್ಮದಿಯಾಗಿ ನಿದ್ದೆ ಮಾಡ್ತಾರೆ ತಾಯಿ ಎದೆ ಹಾಲಿನ ಜೊತೆ ನಮ್ಮ ಜೀನಿ ಮೊಳಕೆ ಕಟ್ಟಿದ ಸರಿ ಇಟ್ಕೊಡಿ ಕೊಡಿ ಮಕ್ಕಳಿಗೆ ಹಂಡ್ರೆಡ್ ಪರ್ಸೆಂಟ್ ಸರಿಯಾದ ಆಹಾರ ಅಂದ್ರೆ ಜೀನಿ ಸರಿ ಮಾತ್ರ ಎಲ್ಲಾ ಮೆಡಿಕಲ್ ಶಾಪ್ಗಳಲ್ಲಿ ಜೀನಿ ಸರಿ ಲಭ್ಯ ಅರ್ಧ ಕೆ ಜಿ ಚಿಕನ್ ಅರ್ಧ ಕೆ ಜಿ ನಾರ್ಕ್ ಚಟ್ಟಿನಾಡು ಬಿರಿಯಾನಿ ರೈಸ್ ಮಸಾಲಾ ಇದ್ರೆ ಇಪ್ಪತ್ತು ನಿಮಿಷದಲ್ಲಿ ಸೂಪರ್ ಆದ ಬಿರಿಯಾನಿ ರೆಡಿ ಆಗುತ್ತೆ ಈ ಕೂಡಲೇ ಕಾಲ್ ಮಾಡಿ ನಾರ್ಕ್ ಚಟಿನಾಡು ಬಿರಿಯಾನಿ ರೈಸ್ ಮಸಾಲಾ ಮನೆ ಬಾಗಿಲಿಗೆ ಡೆಲಿವರಿ ಕೊಡ್ತಾರೆ